ತಪ್ಪಲು ಪ್ರದೇಶವನ್ನು ಸರಿಯಾಗಿ ಗಮನಿಸಿದ್ರೆ ನೀವು ಇರುವೆಗಳು ಸಾಲುಗಟ್ಟಿನಂತಹ ರೀತಿಯಲ್ಲಿ ಬ್ರಾಹ್ಮಣರು ಹೋಗ್ತಾ ಇದ್ದಾರೆ. ಕುತೂಹಲ ಭರಿಸಲಾಗಿ ತಡೆದು ವಿಚಾರಿಸಲು ನಾನಾಗಿದ್ದೇನೆ. ಹೇಳಿದಂತಹ ಮಾತು ಪ್ರಾಚೀನ ಬರಿಹೆಯಲ್ಲಿ ಯಾಗೊಂದು ನಡೀತಾ ಉಂಟಂತೆ. ಯಾಗ ಮಾಡುದು ಬೇರೆ ಯಾರು? ನಿಮ್ಮ ಮಾವ. ಹೌದು, ಆ ಯಾಗಕ್ಕೆ ಅವರೆಲ್ಲರೂ ಹೋಗ್ತಾ ಇದ್ದಾರೆ. ಬಂದು ಬಳಗ ಬಂದು ಸೇರುವಂತಹ ಯಾಗಕ್ಕೆ ನಾವು ಹೋಗ್ಬೇಕು. ಹೋಗೋಣವೇ? ಹೋಗುದು ಬೇಡವೇ? ಯಾಕೆ? ಒಂದು ದಿವಸ ನಾನು ಎದ್ದು ಗೌರವವನ್ನು ಕೊಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಬಾಯಿಗೆ ಬಂದ ಹಾಗೆ ಬೈದು ನಿಂದಿಸಲನ್ನು ಹೊರಟು ಹೋದವರು ಈ ಹೊತ್ತು ಪ್ರಾಚೀನ ಮನೆಯಲ್ಲಿ ಯಾಗವನ್ನು ಕೈಗೊಂಡಿದ್ದಾರೆ. ಯಾಕೆ ಹೇಳುವ? ನಾವಲ್ಲಿಗೆ ಹೋಗಬೇಕು. ಹೋದಂತಹ ಸಂದರ್ಭದಲ್ಲಿ ನಮ್ಮಿಬ್ಬರನ್ನು ಅವಮಾನಿಸಬೇಕು ಎನ್ನುವಂತಹ ಕುಹಾಗಣ್ಣ ಅಪ್ಪನದ್ದು. ಹೋದೆವಂತಾದರೆ ಅಪಮಾನ ಎಂಬುದು ಕಟ್ಟಿಟ್ಟಂತಹ ಬುದ್ಧಿ. ಹಾಗಾಗಿ ಹೋಗುದು ಬೇಡವೇ? ಇಲ್ಲ ಸ್ವಾಮಿ, ನಿಮ್ಮ ಮಾತನ್ನು ಕೇಳುವಂತಹ ತಾಳ್ಮೆ ನನಗಿಲ್ಲ. ತವರ ಮನೆಯಲ್ಲಿ ಯಾಗ ನಡೀತಾ ಉಂಟು. ಬಂದು ಬಳಗದಲ್ಲಿ ಒಂದು ಸೇರಿರ್ತಾರೆ. ಆದ್ದರಿಂದ ದಾಕ್ಷಾಯಿನಿ ಕೈಲಾಸ ಗಿರಿಯನ್ನು ಬಿಟ್ಟು ತವರ ಮನೆಗೆ ಹೋಗ್ತಾ ಇದ್ದಾರೆ. ದಾಕ್ಷಾಯಿನಿ ಕೈಲಾಸ ಬಿಟ್ಟು ಹೋಗುತ್ತಾ ಇದ್ದಾಳೆ. ಯಾರಲ್ಲಿ ಪ್ರಮಾದಾದಿಗಳು ಆಗಿನ ಅನಿಸಿಕೆ